ನಾನು ರಾಮನ ಭಕ್ತ. ನಾನು ಚಿಕ್ಕ ಮಗನಿಂದ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ, ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ, ಗಣೇಶನ ಪೂಜೆನೂ ಮಾಡಿದ್ದೀನಿ, ರಾಮನ ಪೂಜೆನೂ ಮಾಡಿದ್ದೀನಿ, ರಾಮನ ಪೂಜೆನೂ ಮಾಡಿದ್ದೀನಿ. ಓಕೆ. ಕರ್ನಾಟಕ ಕಾಂಗ್ರೆಸ್ಗೆ MLA HA ಇಕ್ಬಾಲ್ ಹುಸೇನ್ ನೆ ರಾಮ ಉನ್ಕೆ ಫ್ಯಾಮಿಲಿ ಗಾಡ್ ಹೇ ಔರ್ ವೋ ಉನ್ಕೆ ಅಕೀದತ್ ಮಂದ್ ಹೇ. ರಾಮನಗರ ಸೇ ಖಾನೂನ್ ಸಾಜ್ ಇಕ್ಬಾಲ್ ಹುಸೇನ್ ನೆ ಮಜೀದ್ ಕಹಾ ಕೆ ವೋ ರಾಮೋತ್ಸವ್ ಕೋ ಶಾನದಾರ್ ಲೇಕಿನ್ ಸೆಕ್ಯುಲರ್ ಅಂದಾಜ್ ಮೇ ಮನಾಯೆಂಗೆ. ಉನ್ಕಾ ಕಹನಾ ಹೈ ಕೆ ವೋ ತಮಾಮ್ ಖುದಾಓಂ ಕಿ ಇಬಾದತ್ ಕರ್ತೇ ಹೇ. ಸಹಾಫಿಯೋ ಸೇ ಬಾತ್ ಕರ್ತೇ ಹುಯೇ ಉನ್ಹೋನೆ ವಜಾಹತ್ ಕಿ ಕೆ ವೋ ಬಚಪನ್ ಸೇ ಹಿ ಸರಸ್ವತಿ, ಲಕ್ಷ್ಮೀ, ಗಣೇಶ್ ಔರ್ ರಾಮ್ ಕಿ ಪೂಜಾ ಕರ್ತೇ ರಹೇ ಹೇ ಔರ್ ತಮಾಮ್ ಸಿಯಾಸಿ ಜಮಾತೋಂ ಕೆ ಸಾಥ್ ಅಕೀದತ್ ಕೆ ಸಾಥ್ ರಾಮೋತ್ಸವ್ ಕೋ ಏಕ ಅಜೀಮ್ ಶಾನ್ ಲೇಕಿನ್ ಸೆಕ್ಯುಲರ್ ಅಂದಾಜ್ ಮೇ ಮನಾನೆ ಕಾ ಫೈಸಲಾ ಕಿಯಾ ಹೇ. ಅಯೋಧ್ಯಾ ಮೇ ರಾಮ ಮಂದಿರ್ ಕಿ ತಾಮೀರ್ ಪರ್ ಉನ್ಹೋನೆ ಕಹಾ ಕೆ ಕಾಂಗ್ರೆಸ್ ಲೋಗೋಂ ಕೋ ತಕ್ಸೀಮ್ ಕರ್ನೆ ಕೆ ಲಿಯೇ ಕಭಿ ಭಿ ಖುದಾ ಔರ್ ಮಜ್ಹಬ್ ಕಾ ಇಸ್ತೇಮಾಲ್ ನಹೀಂ ಕರ್ತಿ. ಕಾಂಗ್ರೆಸ್ ಕಾ ಏಕ ನಜರಿಯಾ, ಅಜ್ಮ್ ಔರ್ ನಜ್ಮ್ ಜಬ್ತ್ ಹೇ ಜಿಸ್ಕಿ ವೋ ಪೈರವಿ ಕರ್ತೇ ಹೇ. ಇಂತಖಾಬ್ ಸೇ ಪೆಹಲೇ ಅಯೋಧ್ಯಾ ಮೇ ರಾಮ ಮಂದಿರ್ ಕೆ ಮಾಮಲೆ ಪರ್ ಇಕ್ಬಾಲ್ ಹುಸೇನ್ ನೆ ಕಹಾ ಕೆ ಯೇ ಸಬ್ ಉನ್ಕೆ ಲಿಯೇ ನಯಿ ಬಾತ್ ಹೋ ಸಕ್ತಿ ಹೇ, ಹಮಾರೇ ಲಿಯೇ ನಹೀಂ ಕ್ಯೂಂಕಿ ಹಮ್ ಬರ್ಸೋ ಸೇ ಉನ್ಕೋ ಮಾನ್ತೇ ಆಯೆ ಹೇ. ನಾನು ರಾಮನ ಭಕ್ತ, ನಾನು ಎಲ್ಲ ದೇವರಿಗೂ ಪೂಜಿಸ್ತೀನಿ, ಎಲ್ಲ ದೇವರಿಗೂ ನಾನು ಸ್ವಾಗತಿಸ್ತೀನಿ. ಅದರಲ್ಲಿ ಏನು ಒಂದೆರಡು ಮಾತಿಲ್ಲ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇವತ್ತಿಗೂ ಹೇಳ್ತೀನಿ. ನಾನು ಚಿಕ್ಕ ಮಗನಿಂದ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ, ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ, ಗಣೇಶನ ಪೂಜೆನೂ ಮಾಡಿದ್ದೀನಿ, ರಾಮನ ಪೂಜೆನೂ ಮಾಡಿದ್ದೀನಿ, ರಾಮನ ಪೂಜೆನೂ ಮಾಡಿದ್ದೀನಿ. ಅದಕ್ಕೆ ನಾವು ಪ್ರತಿನಿತ್ಯ ನಾವು ನೋಡಿ ಎಲ್ಲ ದೇವರಿಗೂ ನಾವು ಪೂಜೆ ಮಾಡ್ತೀವಿ. ಏನೇ ರಾಮ ವಸ್ತಿನಲ್ಲ, ಅದು ಅವ್ರಿಗೆ ವಸ್ತಿರ್ಬೋದು, ಅವ್ರ ರಾಜಕಾರಣಕ್ಕೋಸ್ಕರ ಮಾಡ್ಬೋದು, ಬಟ್ ನಾವು ಪ್ರತಿ ದಿವಸ ಎಲ್ಲ ದೇವ್ರಿಗೂ ನಾವು ನಿತ್ಯನೂ ಪೂಜೆ. ನಮ್ಮ ಮನೇಲಿ ಎಲ್ಲರ ಮನೇಲೂ ಮನೆ ದೇವರೇ ಅಂತ ಇಟ್ಕೊಂಡಿದ್ದೀವಿ. ಪೂಜಾ ರೂಮ್ ಅಂತಲೇ, ಪೂಜಾ ಮನೆ ಅಂತಲೇ, ಪೂಜಾ ಒಂದು ಜಾಗಕ್ಕೆ ಒಂದು ಸ್ಥಳನೂ ನಿಗದಿ ಮಾಡ್ಕೊಂಡಿದ್ದೀವಿ. ಅವ್ರಿಗೆಲ್ಲ ಹೊಸ್ತಾಗದು ರಾಜಕಾರಣಕ್ಕೆ, ತೋರಣೆಗೆ, ರಾಜಕಾರಣಕ್ಕೋಸ್ಕರ ಅವ್ರು ಬಳಸ್ಕೋತಾ ಇದ್ದಾರೆ. ನಾವು ಆ ರೀತಿ ಇಲ್ಲ, ಕಾಂಗ್ರೆಸ್ ಪಕ್ಷ ಅದು ಆ ರೀತಿ ಯಾವತ್ತೂ ಇಲ್ಲ. ತಮಗೆ ಇರುವಂತಹ ಒಂದು ಕಾಂಗ್ರೆಸ್ನ ಬಹುತೇಕ ಶಾಸಕರಿಗೆ ಇಲ್ಲ ಅಂತ, ಎಲ್ರಿಗೂ ಇದೆ, ಸ್ಪಷ್ಟ ನಿಲುವು ಬೇರೆಯವ್ರಿಗೆ ಇಲ್ಲ ಅಂತ, ಎಲ್ರಿಗೂ ಇದೆ, ಎಲ್ಲರೂ ಕಾಂಗ್ರೆಸ್ ಪಕ್ಷದವರೇ, ಎಲ್ಲರೂ ಅದಕ್ಕೆ ಬದ್ಧವಾಗಿರ್ಬೇಕಾಗ್ತದೆ. ಆ ಸಿದ್ಧತೆಗೆ ನಾವು ಸಿದ್ಧಾಂತಕ್ಕೆ ನಾವು ನಡ್ಕೊಳ್ಬೇಕಾಗ್ತದೆ. ನಾವೆಲ್ಲರೂ ರಾಮೋತ್ಸವವನ್ನು ಭಕ್ತಿಪೂರ್ವಕವಾಗಿ, ರಾಮನೋತ್ಸವವನ್ನು ಎಲ್ಲ ಪಕ್ಷದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾರೋ ರಾಜಕಾರಣಕ್ಕೋಸ್ಕರವಾಗಿ, ರಾಜಕೀಯಕ್ಕೋಸ್ಕರವಾಗಿ ಏನೋ ಮಾಡ್ಬೋದು, ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಕೀಯವಾಗಿ ದೇವರನ್ನು ಬಳಸ್ಕೊಳ್ಳುವಂಥದ್ದು, ಧರ್ಮವನ್ನು ಬಳಸ್ಕೊಳ್ಳುವಂಥದ್ದು, ಜನಗಳನ್ನು ಒಡೆದು ಪಕ್ಷ ಮಾಡುವಂಥದ್ದು, ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಸಿದ್ಧಾಂತ, ಬದ್ಧತೆ, ಶಿಸ್ತು ಎಲ್ಲವೂ ಇದೆ. ನಾವು ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ. ನಾವು